ಧನಲಕ್ಷ್ಮಿ ಕರೆ ಮಾಡಿದ್ದಾರೆ. ಧನಲಕ್ಷ್ಮಿ ಅವರೇ ನಮಸ್ಕಾರ. ರವಿ ಕಟ್ಪಡೆ ಅವರ ಹತ್ರ ನೇರವಾಗಿ ಮಾತಾಡಿ. ಸರ್ ನಮಸ್ತೆ. ನಮಸ್ಕಾರ, ಹೇಳಿ ಮಾತಾಡಿ. ರವಿ ಅವರಿಗೆ ನಮಸ್ಕಾರ ಸರ್. ನಮಸ್ಕಾರ. ಹಲೋ ಹಲೋ, ಮಾತಾಡಿ ಮಾತಾಡಿ, ಟೈಮ್ ಇಲ್ಲ, ಬೇಗ ಬೇಗ ಮಾತಾಡಿ. ಸರ್, ಈ ಒಂದು ಸಾಧನೆ ಮಾಡಿದಕ್ಕೆ ನಿಮಗೆ ತುಂಬಾ ತುಂಬಾ ಥ್ಯಾಂಕ್ಸ್. ದೇವರು ನಿಮಗೆ 100 ವರ್ಷ ಆಯಸ್ಸು, ಆರೋಗ್ಯ, ಭಾಗ್ಯ, ಸಕಲ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಸರ್ ನಿಮಗೆ. ಥ್ಯಾಂಕ್ ಯು ಮೇಡಮ್. ಈ ನೀವು ಈ ವೇಷ ಹಾಕಿ ನೀವು ಇಂತ ಬಡಮಕ್ಕಳಿಗೆ ಇದೆಲ್ಲಾನು ಮಾಡ್ತಾ ಇರೋ ಒಂದು ಕಾರ್ಯಕ್ಕೆ ಕೆಲಸಕ್ಕೆ ತುಂಬಾ ಮೆಚ್ಚಬೇಕಾಗಿರೋದೇನೆ. ಆದ್ರೆ ಜನ ಅಂದ್ರೆ ಈ ಕೋಟಿ ಕೋಟಿ ಕೊಳ್ಳೆ ಹೊಡೆದು ಇಟ್ಟು ಇಟ್ಟು ತಿಂದು ತಲೆ ಹೊಡೆದು ತಿಂತಾರಲ್ಲ ಸರ್, ಅಂತೆಯವರು ಇದನ್ನೆಲ್ಲ ನೋಡಿ ಕಲಿಬೇಕಾಗಿರೋದು ಸರ್. ಇದನ್ನೆಲ್ಲ ಕಲಿಬೇಕು ಅವರು. ಇನ್ನು ಮುಂದಕ್ಕೆ ನಾವು ಬಡ ಮಕ್ಳಿಗೆ ಮಾಡ್ಬೇಕು ಅನ್ನೋ ಒಂದು ಮನಸ್ಸು ಬರಬೇಕು ಅವ್ರಿಗೆ ಸರ್. ನಿಮ್ಮನ್ನ ನೋಡಿ, ನಿಮ್ಮನ್ನ ನೋಡಿ ಇಡೀ ದೇಶಾದ್ಯಂತ ಕಲಿಬೇಕು ಜನ, ಇರೋನ್ಗಳು ಕಲಿತು ಮಾಡ್ಬೇಕು ಸರ್ ಇದನ್ನೆಲ್ಲ. ತುಂಬಾ ತುಂಬಾ ಥ್ಯಾಂಕ್ಸ್ ಸರ್. ದೇವ್ರ ನಿಮ್ಗೆ 100 ವರ್ಷ ಆಯ್ತು, ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡ್ಲಿ ಸರ್, ನಿಮ್ಗೆ ಸಕಲ ಸಂಪತ್ತನ್ನು ಕೊಟ್ಟು ಕಾಪಾಡ್ಲಿ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಿಮ್ಮ ಕುಟುಂಬದವ್ರಿಗೆಲ್ಲ ದೇವರು 100 ವರ್ಷ ಆಯ್ತು, ಆರೋಗ್ಯ ಭಾಗ್ಯ ಕೊಟ್ಟು ಚೆನ್ನಾಗಿ ಕಾಪಾಡ್ಲಿ ಸರ್. ಥ್ಯಾಂಕ್ ಯು ಮೇಡಮ್. ಅದ್ಭುತವಾಗಿ. ರವಿ ಕಟ್ಪಡೆ ಅವರೇ, ನಿಮಗೆ ಮದುವೆ ಆಗಿದೆಯಾ? ಇಲ್ಲ ಸರ್, ನಾನು ಮದುವೆ ಆಗಲ್ಲ. ಅರೆ, ಮದುವೆ ಆಗಲ್ಲ, ನಿರ್ಧಾರ ಮಾಡಿಬಿಟ್ಟಿದ್ದೀರಿ? ಖಂಡಿತ ಸರ್, ನಿರ್ಧಾರನೇ ಮಾಡಿಟ್ಟಿದ್ದೀನಿ, ಅದು ನನ್ನ ದೃಢ ನಿರ್ಧಾರ. ಏನಕ್ಕೆ? ನಾನು ಮದುವೆ ಆದರೆ ಎಷ್ಟೋ ನನ್ನ ಮಕ್ಕಳನ್ನು ನೋಡಿದ್ದೀನಿ, ಅವ್ರಿಗೆ ಹೆಲ್ಪ್ ಮಾಡಬೇಕಂತ ನನ್ನದೊಂದು ಕನಸು ಅದು. ನಾನು ಮದುವೆ ಆದರೆ ನನ್ನ ಹತ್ರ ಯಾವುದೂ ಆಗಲ್ಲ, ಆನಂತರ ಪ್ರಾಬ್ಲಮ್ ನನ್ನ ಮನೆಯಲ್ಲಿ ಕ್ರಿಯೇಟ್ ಆಗುತ್ತೆ. ಅದಕ್ಕೋಸ್ಕರ ನನ್ನೊಬ್ಬನ ಖುಷಿಗೋಸ್ಕರ ನಾನು ಮತ್ತೊಬ್ಬರ ಖುಷಿಯನ್ನು ಹಾಳು ಮಾಡಲಿಕ್ಕೆ ಇಷ್ಟಪಡಲ್ಲ ಸರ್. ಈಗ ಅನೇಕರು ನಿಮ್ಮ ಅಕೌಂಟ್ ನಂಬರ್ ಎಲ್ಲ ಕೇಳ್ತಿದ್ದಾರೆ, ನನಗೆ ಗೊತ್ತಿಲ್ಲ, ಯಾಕಂದರೆ ನಿಮ್ಮ ನಂಬರ್ ಕೊಟ್ಟಿದ್ದೀನಿ ಅಷ್ಟೇ, ಫೋನ್ ನಂಬರ್. ಆಮೇಲೆ ಅಕೌಂಟ್ ನಂಬರ್ ಕೇಳ್ತಿರೋರು ದಯವಿಟ್ಟು ನಾನು ಹಾಕೋಕ್ಕಾಗೋದಿಲ್ಲ, ನೀವು ರವಿ ಅವ್ರ ಹತ್ರ ಕೇಳ್ಕೊಳ್ಳಿ, ಅವರು ಅದಕ್ಕೆ ಬಾಧ್ಯಸ್ಥರು, ಅಂದರೆ ಕೊಡಬೇಕಾ ಕೊಡಬಾರ್ದ ಅನ್ನುವಂಥದ್ದು. ಮೂರ್ತಿ ಅನ್ನೋರು ಕರೆ ಮಾಡಿದ್ದಾರೆ ಹೈದರಾಬಾದ್ನ. ಮೂರ್ತಿ ಸರ್ ನಮಸ್ಕಾರ. ನಮಸ್ಕಾರ ಪ್ರಕಾಶ್ ಶೆಟ್ಟಿ ಅವರೇ, ನಾನು ಇದಕ್ಕಿಂತ ಮುಂಚೆ ತಮ್ಮ ಜೊತೆ ಮಾತಾಡಿದೆ. ಹೌದು ಹೌದು, ಗೊತ್ತಿರ್ತಾ ಇಲ್ಲವಾ? ತುಂಬಾ ಒಳ್ಳೆಯವರು ಸರ್. ಇದು ಇದು ಇಂಥವ್ರು ಬೇಕು ಸರ್ ನಮ್ಮ ಸಮಾಜಕ್ಕೆ. ಓಕೆ, ಮಾತಾಡಿ ಮಾತಾಡಿ, ಅವ್ರ ಜೊತೆ ಮಾತಾಡಿ. ರವಿ ಅವರೇ ನಮಸ್ತೆ ಸರ್. ನಮಸ್ತೆ ನಮಸ್ತೆ. ನಮಸ್ಕಾರ ಸರ್. ಸರ್, ಇಷ್ಟು ದೊಡ್ಡ ಹೃದಯ ಇದ್ದವರು ಬೇಕು ಸರ್ ನಮ್ಮ ಇದಕ್ಕೆ. ನಾನು ನಿಮ್ಮ ಫೋನ್ ನಂಬರ್ ನೋಟ್ ಮಾಡ್ಕೊಂಡಿದ್ದೀನಿ, ಆಮೇಲೆ ಮಾತಾಡ್ತೀನಿ ನಾನು. ಖಂಡಿತ ಸರ್. ಓಕೆ ಓಕೆ ಸರ್, ಯಾವಾಗಾದ್ರೂ ಭೇಟಿ ಆಗೋಣ ಸರ್. ಖಂಡಿತ ಸರ್. ಥ್ಯಾಂಕ್ ಯು ಮೂರ್ತಿ ಅವರೇ, ಥ್ಯಾಂಕ್ ಯು. ಆಮೇಲೆ ರವಿ ಸರ್, ಏನು ಬಯಸ್ತೀರಿ ಅಂದರೆ, ಈಗ ನೀವು ಇಷ್ಟು ನಿಮ್ಮ ಈ ಸಮಾಜ ಸೇವೆ, ಮಕ್ಕಳಿಗೆ ಮಾಡ್ತಿರೋಂಥ ಸಮಾಜ ಸೇವೆಗೆ ನಾವೊಂದು ಸಣ್ಣ ಒಂದು ಅಳಿಲು ಸೇವೆ ಮಾಡ್ಬೋದು ಅಂತಂದರೆ ನಿಮ್ಗೇನು ಮಾಡ್ಬೋದು ನಾವು? ಈಗ ನನಗೆ ಅನಿಸೋ ಪ್ರಕಾರ ನಿಮಗೆ ಒಂದು ಸ್ವಂತ ಅಂತ ಕೆಲಸ ಇಲ್ಲ, ಏನು ಬಯಸ್ತಾ ಇದ್ದೀರಿ ಸರ್? ಸರ್, ನನಗೆ ಸ್ವಂತ ಕೆಲಸಕ್ಕಿಂತ ನನ್ನ ಕೈಕಾಲು ಗಟ್ಟಿದೆ, ನಾನು ನಿಜವಾಗ್ಲೂ ಬಡವನಲ್ಲ, ನಾನು ಶ್ರೀಮಂತನೇ. ಖಂಡಿತ. ಯಾಕಂತ ಹೇಳಿದ್ರೆ, ಕೆಲವರಿಗೆ ಕೈಕಾಲು ಸರಿ ಇಲ್ಲ, ಕೈಯಿಂದ ಎತ್ತಿ ತಿನ್ನಕ್ಕಾಗಲ್ಲ, ಕಣ್ಣು ಕಾಣಲ್ಲ, ಅವ್ರು ನಿಜವಾದ ಬಡವರು. ಅವರು ನಮಗೆ ಎನಿ ಟೈಮ್ ಎಲ್ಲಿ ಬೇಕಾದರೂ ಕೆಲಸ ಮಾಡ್ಬೋದು, ಏನು ಬೇಕಾದರೂ ತಿನ್ಬೋದು. ನಂದೊಂದು ಆಸೆ ಅಂತ ಹೇಳಿದ್ರೆ, ಎಷ್ಟೋ ಜನ ಇನ್ನು ಹಾಸ್ಪಿಟಲಲ್ಲೆಲ್ಲ ನಾನು ನೋಡ್ತೇನೆ, ಅವರಿಗೆ ಬಿಲ್ ಪೇ ಮಾಡಲಿಕ್ಕಾಗಲ್ಲ, ಬಡವರು, ತುಂಬ ಬಡವರು. ಒಂದು ಪೇಷಂಟನ್ನು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದಾಗ 5 ಲಕ್ಷ, 4 ಲಕ್ಷ, 3 ಲಕ್ಷ ಕೇಳುವಾಗ ಪಾಪ ಅವರು ತಿನ್ನೋದೇ ಕಷ್ಟ, ಅಷ್ಟು ದೊಡ್ಡ ಮೊತ್ತ ಎಲ್ಲಿ ಪೇ ಮಾಡಬೇಕು? ಅದಕ್ಕೋಸ್ಕರ ನಾನು ಹೇಳ್ತೇನೆ, ಹಾಸ್ಪಿಟಲ್ನವರು ಎಲ್ಲ ಫ್ರೀ ಮಾಡೋದು ಬೇಡ, ಅವರಿಗೆ ಕೊಡೋ ಬಿಲ್ಲಲ್ಲಿ ಸ್ವಲ್ಪ ರಿಯಾಯಿತಿ ಕೊಟ್ಟರೆ ಅದು ನನಗೆ ಮಾಡೋ ದೊಡ್ಡ ಉಪಕಾರ ಅಂತ ನಾನು ತಿಳ್ಕೊಳ್ತೇನೆ. ಡೆಫಿನೆಟ್ಲಿ, ಭಾಳ ಒಳ್ಳೆ ಮಾತನ್ನು ಹೇಳಿದ್ರಿ. ಹೇಗೆ 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 12 ವರ್ಷದ ಒಳಗಿನ ಮಕ್ಕಳಿಗೆ ಬಸ್ಸಲ್ಲಿ ಇದರಲ್ಲೆಲ್ಲ ಆಫ್ ರೇಟ್ ಇದೆಯೋ, ಆ ರೀತಿ ಆದರೂ ಆಗ್ಬೋದು ಅಂತ ಅನ್ಸುತ್ತಲ್ವ ರವಿ? ಖಂಡಿತ ಸರ್, ನಿಜವಾಗ್ಲೂ. ಯಾಕಂತೇಳಿದ್ರೆ ಅದರಷ್ಟು ಖುಷಿ ಮತ್ತೆ ಯಾವುದಿಲ್ಲ. ಯಾಕೇಳಿ, ನಾವೀಗ ಏನಾದರೂ ಮಕ್ಕಳಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಾವು ದೇವಸ್ಥಾನಕ್ಕೆ ಆಮೇಲೆ ಹೋಗೋದು, ಮೊದಲು ಡಾಕ್ಟರ್ ಹತ್ರ ಹೋಗ್ತೇವೆ ಏನಂತ ತಿಳ್ಕೊಳ್ಳಿಕ್ಕೆ. ಅಲ್ಲಿ ಹೋಗಿ ಇಷ್ಟು 5 ಲಕ್ಷಕ್ಕೆ 10 ಲಕ್ಷ ಹೇಳುವಾಗ ನಿಜವಾಗ್ಲೂ ಅವ್ರ ನೋವಿನ ಮೇಲೆ ನೋವು ಮತ್ತು ದೊಡ್ಡ ಟೆನ್ಷನ್ ಆಗುತ್ತೆ. ಅದಕ್ಕೋಸ್ಕರ ನಾನು ಹೇಳಿದ್ದು, ಒಂದು ರಿಯಾಯಿತಿ ಅವರಿಗೆ ಕೊಟ್ಟರೆ ನಿಜವಾಗ್ಲೂ ಅದರಷ್ಟು ದೊಡ್ಡ ಖುಷಿ ಯಾವುದಿಲ್ಲ ಸರ್. ಅಕ್ಷರಶಃ ನೀವು ಹೇಳಿದಂಥ ಮಾತಿದೆಯಲ್ಲ, ನಮ್ಮ ಬಳಿ ಕೂಡ ತುಂಬ ಜನ ಬರ್ತಾರೆ, ಆದರೆ ನಮಗೆ ಎಲ್ಲ ಸ್ಟೋರಿಯನ್ನು ಹಾಕುವಂಥ ಸಾಧ್ಯತೆ ಇರೋದಿಲ್ಲ. ತುಂಬ ಜನರನ್ನು ಅದು ಆ ದುಡ್ಡಿನ ವಿಚಾರ ಮಾಡೋಕ್ಕಾಗಲ್ಲ ರೀ ಅಂತ ಬಿಟ್ಟದ್ದು ಕೂಡ ನಮಗಿದೆ. ಆದರೂ ಕೂಡ ಎಲ್ಲ ಒಂದು ಕಡೆ ಏನಾದರೂ ಒಂದು ಆಗ್ಬೋದಿತ್ತಲ್ಲ, ಯಾರಿಂದಾದರೂ ಒಂದು ಲಿಂಕ್ ಮಾಡಿಸ್ಬೋದಿತ್ತಲ್ಲ ಅಂತ ಅನಿಸುತ್ತೆ. ಎಲ್ಲ ಕೇವಲ ಸರ್ಕಾರದ ಕೆಲಸ ಅಂತ ಮಾತ್ರವಲ್ಲ, ಎಲ್ಲರೂ ಆಲೋಚನೆ ಮಾಡಬೇಕು. ನೋಡಿ, ನನಗೆ ತುಂಬ ಅವತ್ತಿಂದ ಅನಿಸ್ತಾ ಇರೋದು, ಅನಾರೋಗ್ಯ ಪೀಡಿತರಾಗಿರುವಂಥ ಮಕ್ಕಳು ದೊಡ್ಡವರು ಎಲ್ಲರೂ ಕೂಡ, ಒಬ್ಬನಿಗೆ ಕ್ಯಾನ್ಸರ್ ಬಂದಿದೆ, ಒಬ್ಬನಿಗೆ ಏನೋ ಒಂದು ಕಿಡ್ನಿ ಪ್ರಾಬ್ಲಮ್ ಬಂದಿದೆ ಅಂತಂದರೆ ಬಡವ ಅವ ಇಷ್ಟು ದಿವಸದಲ್ಲಿ ಸಾಯ್ತೇನೆ ಅಂತ ಪ್ಲ್ಯಾನ್ ಆಗ್ತಾ ಕೂತ್ಕೋಬೇಕು ಅಂತ ಯಾರು ಏನು ಮಾಡೋಕ್ಕಾಗಲ್ಲ. ನಮ್ಮ ಬಳಿ ಬಂದಾಗಲೂ ನಾವು ಹೇಳ್ತಾ ಇರ್ತೀವಿ, ನೋಡಿ ಸರ್, ಒಂದು CM ಫಂಡಿಂದ 1 ಲಕ್ಷನ 1 ಲಕ್ಷನ ಹೇಗೋ ಮಾಡ್ಬೋದು, ನೀವು ಇಷ್ಟೆಲ್ಲ ರೆಡಿ ಮಾಡಿದರೆ ಸರ್ 10 ಲಕ್ಷ ಬೇಕು, 12 ಲಕ್ಷ. ನಮ್ಗೆ ಅನಿಸುತ್ತೆ ಆಗ, ಅಂದರೆ ಇವರನ್ನು ಬಿಟ್ಬಿಟ್ವಲ್ಲ ನಾವು ಅಂತೇಳಿ, ಬಿಟ್ಬಿಡ್ತೀವಲ್ವ ಅಂತೇಳಿ ಆ ಥರ. ಎಸ್ ರವಿ, ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ತುಳು ಮಾತಾಡಿಸಿದ್ರೆ ಹೆಂಗೆ ಅನಿಸಿದು ಅವರ ಅಮಿತಾಬ್? ಯಾಕಂದರೆ ಅಮಿತಾಬ್ ಅವರ ಸೊಸೆ ಕೂಡ ಕರ್ನಾಟಕದವರೇ, ಮಂಗಳೂರವರೇ. ಅವ್ರದ್ದು ಏನಾದರೂ ಮಾತಾಡಿದರೆ ಬೇರೆ ಆಫ್ ದ ರೆಕಾರ್ಡ್?
ಇಲ್ಲ ಸರ್, ನನಗೆ ನಿಜವಾಗ್ಲೂ ಆ ಬಚ್ಚನ್ ಸರ್ ಅವರು ತುಳು ಮಾತಾಡಿದಾಗ ಅದೇ ನನಗೆ ಕೋಟಿ ಸಿಕ್ಕಿದಾಗೆ ಆಗಿದೆ. ನನಗಲ್ಲ, ಇಡೀ ನಮ್ಮ ತುಳುನಾಡು, ದಕ್ಷಿಣ ಕನ್ನಡ, ಮ್ಯಾಂಗ್ಳೂರು, ಉಡುಪಿ ಅವ್ರಿಗೆಲ್ಲರಿಗೂ ನಿಜವಾಗ್ಲೂ ಅದೇ ದೊಡ್ಡ ಮೊತ್ತ, ಕೋಟಿ. ನನಗೆ ಮಾತೃಭಾಷೆಯಲ್ಲಿ ಅವ್ರ ಹತ್ರ ಮಾತಾಡಬೇಕಂತ ತುಂಬ ಆಸೆ ಇತ್ತು. ನಾನು ಏನು ಧೈರ್ಯ ಮಾಡಿ ಮಾತಾಡಿದ್ದೀನಿ, ಅವರು ಅದಕ್ಕೂ ಅವರು ಕೂಡ ಮಾತಾಡಿದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.